ಆವಿರ್ಭವ ಯಾರಿಂದ ಯಾಕೆ ಎಂದು ಅತ್ತ ಇತ್ತ ನೋಡಿದಾಗ ನನ್ನಂತೆಯೇ ಕಾಣುವ ಇರುವರನ್ನು ನಾನು ಕಂಡೆ. ಅಮ್ಮ, ನಮ್ಮ ಮೂವರ ಸೃಷ್ಟಿ ಏಕಕಾಲದಲ್ಲಿ ಒಂದೇ ಧರಣಾಗಿ ಆಯ್ತೆನ್ನುವುದನ್ನು ನಾವು ತಿಳಿದುಕೊಂಡೆವು. ನಾವು ಇಲ್ಲಿ ಇದ್ದೇವೆ ನಿಜ, ಯಾಕಿದ್ದೇವೆ, ಹೇಗಿದ್ದೇವೆ, ಯಾರಿಂದ ಇದ್ದೇವೆ ಒಂದು ತಿಳಿದಾದಂತಹ ಹೊತ್ತಿನಲ್ಲಿ ಕೇಳಿಕೊಂಡು ಓಂಕಾರನಾದ ಅದನ್ನೇ ಭಕ್ತಿಯಿಂದ ಸ್ಮರಿಸಿದಾಗ ಬೆಳಕಿನ ರೂಪದಲ್ಲಿ ಭವ್ಯವು ದಿವ್ಯವೂ ಆದ ನಿನ್ನ ದರ್ಶನವನ್ನು ಇತ್ತೆಯಾತಾಯೆ. ಅಮ್ಮ, ನಿನ್ನ ರೂಪವನ್ನು ಕಂಡೊಡನೆ ನಮ್ಮಲ್ಲಿ ಆವರಿಸಿದಂತಹ ಕತ್ತ ಎಂಬ ಅಜ್ಞಾನವು ತೊಳೆದು ಸುಜ್ಞಾನವು ಪ್ರಾಪ್ತಿಯಾಯಿತಮ್ಮ. ನಿನ್ನಿಂದಲೇ ನಾವು ಎನ್ನುವುದನ್ನು ನಾವು ಅರಿತಿದ್ದೇವೆ. ನಿನ್ನಿಂದಲೇ ನಾವು ಸೃಷ್ಟಿಸಲ್ಪಟ್ಟವರಿಂದ ನಮ್ಮ ಈ ಸೃಷ್ಟಿಗೆ ನೆಲೆ ಹಾಗೂ ಬೆಲೆಯು ಬೇಕಾಗಿರುವುದರಿಂದ ಯಾತಕ್ಕೆ ನಮ್ಮ ಸೃಷ್ಟಿ ಮಕ್ಕಳಾಗಿ ನಮ್ಮನ್ನು ರಕ್ಷಿಸುತ್ತಾಯೇ ರಕ್ಷಿಸುತ್ತಾರೆ.